Mahadevi, Mahadevi. ಊರಿಂದ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಯಾರು ನಮಗೆ ಸಹಾಯ ಮಾಡಕ್ ಬರ್ತಿಲ್ಲ. ಕೆಲವರಂತ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೆದರಿ ಏನಾದ್ರು ಒಂದು ಕಾರಣ ಹೇಳ್ತಾರೆ. ದೀಕ್ಷಾಂ ದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರಿ. ನನಗೆ ಅನ್ನಿಸ್ತಿದೆ ನಾನು ಹುಡ್ಕೊಂಬಂದಿರೋದು ನಿಮ್ಮನ್ನೇನಾ ಅಂತ. ದಯವಿಟ್ಟು ಆ ಮರಕತ್ಲಿಂಗನ ನನಗೆ ಕೊಟ್ಬಿಡಿ. ಆಯ್ತು, ಮರತ್ಲಿಂಗ ಕೊಡಿಸ್ತೀನಿ ಬಾ. ನಮಸ್ಕಾರ ನಾಯಕ್ರೆ, ನನ್ನ ಹೆಸರು ಹಿರಣ್ಮಯಿ ಅಂತ. ಇಲ್ಲಿವರೆಗೂ ಬಂದಿರೋ ಕಾರಣ ನಮ್ಮ ಪವಿತ್ರವಾದ ಮರಕತ್ಲಿಂಗನ ತಗೊಂಡೋಗಿ ಬಂದಿದ್ದಾಳೆ ನಾಯಕ್ರೆ. ಈ ಹುಡುಗಿನ ಈ ಕೂಡಲೇ ಕರ್ಕೊಂಡೋಗಿ ಕೂಡ ಹಾಕ್ಬಿಡಿ ನಾಯಕ್ರೆ. ಇದು ಸರಿಯಲ್ಲ. ನಮಸ್ಕಾರ ಮೇಡಮ್. ಧರ್ಮಸ್ಯ ನಮಸ್ಕಾರ ನಾಯಕ್ರೆ, ನನ್ನ ಹೆಸರು ಹಿರಣ್ಮಯಿ ಅಂತ. ಇಲ್ಲಿವರೆಗೂ ಬಂದಿರೋ ಕಾರಣ ನಮ್ಮ ಪವಿತ್ರವಾದ ಮರಕತ್ಲಿಂಗನ ತಗೊಂಡೋಗಿ ಬಂದಿದ್ದಾಳೆ ನಾಯಕ್ರೆ. ಈ ಹುಡುಗಿನ ಈ ಕೂಡಲೇ ಕರ್ಕೊಂಡೋಗಿ ಕೂಡ ಹಾಕ್ಬಿಡಿ ನಾಯಕ್ರೆ. ಇದು ಸರಿಯಲ್ಲ. ಇವನ್ ಜೊತೆ ಇನ್ನೊಬ್ಬ ಸೇರಿ ನನ್ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು. ನೀವು ಇಬ್ರು ಈ ಶವನ ಎತ್ಕೊಂಡು ಹೋಗಿ. ಇದ್ರ ಜೊತೆ ಆ ವ್ಯಾನಲ್ಲಿ ಇರೋ ಶವನು ಎತ್ಕೊಂಡು ಹೋಗಿ ಶವ ಪರೀಕ್ಷೆ ಕೊಡಿ. ಅವರಿಗೆ ಆದಷ್ಟು ಬೇಗ ವರದಿ ಒಪ್ಸೋದಕ್ಕೆ ಹೇಳಿ. ಎಸ್ ಮೇಡಮ್. ಜಯಣ್ಣ, ನೀವು ಮನೆ ಸುತ್ತಮುತ್ತ ಪರೀಕ್ಷೆ ಮಾಡಿ. ಓಕೆ ಮೇಡಮ್. ಕಲ್ಯಾಣಿ, ಇಲ್ಲೇನ್ ನಡೀತು ಅಂತ ಎಲ್ಲ ಸ್ಪಷ್ಟವಾಗಿ ಹೇಳು. ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ನಿನಗೂ ಅವನಿಗೂ ಏನ್ ಸಂಬಂಧ? ಮೇಡಮ್, ಇದು ಹಿತ್ತಲಲ್ಲಿ ಸಿಕ್ತು ನೋಡಿ. ಈ ತ್ರಿಶೂಲದಲ್ಲಿ ರಕ್ತದ ಕಲೆ ಇದೆ. ಜಯಣ್ಣ, ಇದನ್ನ ತಕ್ಷಣ ಬೆರಳಚ್ಚು ಪರೀಕ್ಷೆಗೆ ಕಳಿಸಿ. ಆದಷ್ಟು ಬೇಗ ವರದಿ ತಿಳಿಸೋದಕ್ಕೆ ಹೇಳಿ. ಓಕೆ ಮೇಡಮ್. ಕಲ್ಯಾಣಿ, ತ್ರಿಶೂಲ ನಿಮ್ಮ ಮನೆ ಹಿತ್ತಲಲ್ಲಿ ಸಿಕ್ಕಿದೆ. ಆ ರೌಡಿ ನಿಮ್ಮ ಮನೆ ಮುಂದೆ ಬಂದು ಸತ್ತಿದ್ದಾನೆ. ಅವನ ಕೊಲೆನ ನೀನೇ ಮಾಡಿದ್ಯಾ? ತಾತ, ನಿಮ್ಮ ಹತ್ರ ಏನಾದ್ರು ಒಂಚೂರು ತಿನ್ನಕ್ಕಿದ್ರೆ ಕೊಡಿ, ನಂಗೆ ಹಶು ತಡಿಯಕ್ ಆಗ್ತಿಲ್ಲ. ಕ್ಷಮಿಸ್ಬಿಡು ಮಗು, ನಿನ್ನ ಹೊಟ್ಟೆ ತುಂಬಾ ತಿನ್ನೋಕೆ ಏನಾದ್ರೂ ಕೊಡ್ಬೇಕು ಅಂತ ನನಗೂ ಅನ್ನಿಸ್ತದೆ. ಆದ್ರೆ ದುರಾದೃಷ್ಟ, ನನ್ನ ಬಳಿ ಏನೂ ಇಲ್ಲ.
ಹಣ್ಣಿಲ್ದಿರೋ ಮರಕ್ಕೆ ಕಣ್ಣಿಲ್ದಿರೋ ಗಿಣಿ ಬಂದು ಕೂತಂತಾಗಿದೆ ನಮ್ಮ ಪರಿಸ್ಥಿತಿ. ಅಯ್ಯೋ, ಈ ಹೊಟ್ಟೆ ಹಶುವಿಗೆ ಏನಾದ್ರು ದಾರಿ ತೋರಿಸು ತಾಯಿ. ಅಣ್ಣ ಅಣ್ಣ ಅಣ್ಣ, ಕಣ್ಣಂತೂ ಕಾಣಿಸ್ತಿಲ್ಲ, ತಿನ್ನಕ್ಕೇನಾದ್ರು ಕೊಡೋಣ ಅಣ್ಣ. ಏ ಹುಡ್ಗಿ, ಯಾಕಂಗ್ ಕೂಕೋತಾ ಇದೀಯ? ಅವಾಗ ಕೊಟ್ಟಿ ಸಾಕಾಗಿಲ್ಲ ನಿಂಗೆ, ನಮ್ಮ ಹತ್ರ ಇರದೆ ಇದು ತಗೋ, ತಿನ್ನು ತಗೋ. ಇದೇನಿದು ಇಷ್ಟು ಮೆತ್ತಾಗಿದೆಯಲ್ಲ? ಆಯ್ತು, ಈಗ ನಾನು ನಿಮ್ ಕೈ ಕೊಟ್ಟಿರೋದೇ ಕಣ್ ಮುಚ್ಕೊಂಡು ತಿನ್ನಿ. ನಮ್ಮ ಲೋಕದ ಪರಮ ಪವಿತ್ರವಾದ ಮರಕತ್ಲಿಂಗ ನಾನು ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ನಾವು ನಿಮ್ ಮನೆಗೆ ಬಂದಾಗ್ಲಿಂದ ನೀವ್ ಇದೊಂದೇ ಹೇಳ್ತಿದ್ದೀರಾ, ಆದ್ರೆ ಕೆಲವೊಂದು ಮುಚ್ಚಿಟ್ಟಿರೋ ವಿಷಯಗಳನ್ನ ಹೇಳಬೇಕಲ್ಲ ಸರ್. ನಮ್ಮ ಇನ್ವೆಸ್ಟಿಗೇಷನ್ ಎಷ್ಟು ಸತ್ಯವಾಗಿದೆ ಅಂತ ತೋರಿಸೋದಕ್ಕೆ ಈ ವಿಷಯನ ಹೇಳಲೇಬೇಕು. ಅಜಯ್, ಇವ್ರು ರಂಗಾರಾವ್ ಅವರ ಅಳಿಯ, ಇವ್ರು ಯಾಕೆ ಬಂದರು? ಐ ಆಮ್ ಗುರುಮೂರ್ತಿ ಪಾಳೇಗಾರ್, ಅಥರ್ವಾಸ್ ಫಾದರ್. ಐ ಆಮ್ ಮಿಸಸ್ ಸುಬ್ಲಕ್ಷ್ಮಿ ಗುರುಮೂರ್ತಿ, ಅಥರ್ವ ಮದರ್. ಐ ಆಮ್ ಟೆಲ್ಸ್ ಹಿಮ್ ಸ್ಪೀಕ್ ಕ್ಲಿಯರ್ ಬಟ್ ಈ ಟಾಕ್ ಟಾಕ್ ತೊದಲಿಸ್ತಾ. ಅರ್ಜುನ್ ಅವರೇ, ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಏನಕ್ಕೆ, ಏನು ನಿಮ್ಮ ಮಾತಿನ ಅರ್ಥ? ನನ್ನ ಅಮೃತ ಮಧ್ಯ ನೀನು ಬಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅರ್ಜುನ್ ಅವರೇ, ನಿಮ್ಮ ಮಾತು ಮಿತಿ ಮೀರ್ತಾ ಇದೆ. ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ನೀನು ನನ್ನ ಅಮೃತ ಅಲ್ಲ ಅನ್ನೋ ಪ್ರಜ್ಞೆ ನನ್ನ ಮನಸ್ಸಿಗೆ ಬಂದಿರೋದ್ರಿಂದ ಈ ಮಾತು ಹೇಳ್ತಾ ಇರೋದು. ಹೇಳೋ, ಯಾರು ನೀನು? ನೀನು ನನ್ನ ಅಮೃತ ಅಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನು ಅಮೃತ ಅಲ್ಲದೆ ಬೇರೆ ಯಾರಾಗಿರೋದು ಸಾಧ್ಯ? ಮುಚ್ಚ ಬಾಯಿ. ಆಗ್ಲೇ ಹೇಳದೆ ತಾನೇ ನೀನ್ ಅಮೃತ ಅವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ. ಅವರ ಹೆಸರು ಹೇಳೋದಕ್ಕೂ ನಿನ್ನ ನಾಲಿಗೆ ಯೋಗ್ಯತೆ ಇಲ್ಲ. ನನಗೆ ಯೋಗ್ಯತೆ ಇಲ್ವಾ?
ನೀವು ಓದೋದನ್ನ ಕಲ್ತ್ರೆ ನಿಮಗೆ ಹತ್ತಿರವಾಗಿದ್ದವರು ದೂರ ಆಗ್ತಾರೆ ಅನ್ನೋ ನಿಮ್ಮ ನಂಬಿಕೆ ಎಷ್ಟೋ ಸಲ ನನಗೂ ಸರಿ ಅನಿಸಿ ಭಯ ಆಗಿದೆ. ಆದ್ರೀಗ ನೀವು ಇಷ್ಟು ದೃಢವಾಗಿ ನಿರ್ಧಾರ ಮಾಡಿದ್ದೀರಾ ಅಂದರೆ ನಿಮಗೀಗ ಭಯ ಇಲ್ಲ ಅನಿಸುತ್ತೆ. ಯಾಕೆ ಅಂದರೆ ನಿಮಗೆ ಹೇಳ್ಕೊಡ್ತಿರೋರೇ ತುಂಬ ಹತ್ತಿರವಾಗಿರೋರಲ್ವಾ? ಜಾನಕಿ ಒಳ್ಳೆ ಮನಸ್ಸಿಗೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಬಾಬ. ಗೌರಿಯ ಜೋಡಿ ಮಾತಾಡ್ಬೇಕು. ನಾವು ಸುಮ್ಮನೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದ್ವಿ, ಆದ್ರೆ ನಮ್ ಸಾಗರ್ ಹುಡುಗಿ ನೋಡಿ ಒಪ್ಕೊಂಡ್ಬಿಟ್ಟ. ನಿಮ್ಮನ್ನೊಂದು ಮಾತು ಕೇಳಿ ಹೇಳ್ತೇವೆ ಅಂತ ಹೇಳೇವಿ. ಸದ್ಯಕ್ಕೆ ಬೇಡ. ಸ್ತ್ರೀ ಶಾಪ ವಾಡಕ್ಕ ಯಾವತ್ತೂ ಚಲೋ ಅಲ್ಲ ನೀರು.